ನಾನು ಈ ದಿನ ನಿಮಗೆ ನಿಮ್ಮ ಕೈ ಕಾಲು ಎಷ್ಟೇ ಸಂಟಾನಿಂದ ಕಪ್ಪಗಾಗಿದೆ ಅನ್ನೋದಾದರೂ, ಅಲ್ದೇ ನೀವು ಹುಟ್ಟದಾಗಿಂದನೇ ನಿಮ್ಮ ಕೈ ಕಾಲು ತುಂಬಾ ಕಪ್ಪಗಿದೆ ಅನ್ನೋದಾದರೂ ಸಹ ಕೂಡ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಕೈ ಕಾಲು ಎಷ್ಟೇ ಕಪ್ಪಗಾಗಿದ್ರೂ ಸಹ ಕೂಡ ಅದನ್ನು ಬೆಳಗ್ಗೆ ಮಾಡೋದಕ್ಕೆ ಈ ಒಂದು ಮನೆ ಮದ್ದು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ, ನಿಮ್ಮ ಕೈ ಕಾಲನ್ನ ಬೆಳಗ್ಗೆ ಮಾಡುವಂತಹ ಒಂದು ಸೂಪರ್ ಆದಂತಹ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ 2 ಸ್ಪೂನ್ ಆಗೋಷ್ಟು ರಾ ಮಿಲ್ಕ್ ಅಂದರೆ ಹಸಿ ಆಕಳಿನ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಹಸಿ ಆಕಳಿನ ಹಾಲು ಏನಾದರೂ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಬೇಕಾದರೆ ನೀವು ಪ್ಯಾಕೆಟ್ ಹಾಲನ್ನ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಹಸಿ ಹಾಲು ಅನ್ನೋದು ನಿಮ್ಮ ಕೈ ಕಾಲು ಎಷ್ಟೇ ಕಪ್ಪಗಾಗಿದ್ರೂ ಸಹ ಕೂಡ ಬೆಳಗ್ಗೆ ಮಾಡುತ್ತೆ. ನಂತರ ಸಂಟನ್ನು ಸಹ ಕೂಡ ರಿಮೂವ್ ಮಾಡುತ್ತೆ. ನಿಮ್ಮ ಕೈ ಕಾಲಿಗೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ ಅಂತಲೂ ಹೇಳ್ಬೋದು. ಅಲ್ಲದೇ ನಿಮ್ಮ ತ್ವಚೆಯ ತೇವಾಂಶವನ್ನು ಸಹ ಕೂಡ ಕಾಪಾಡೋದಕ್ಕೆ ಹಸಿ ಆಕಳಿನ ಹಾಲು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು 1/2 ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಬಳಸ್ತಾ ಇದ್ದೀನಿ. ತೆಂಗಿನೆಣ್ಣೆ ಬದಲಾಗಿ ನೀವು ಆರಾಮಾಗಿ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ಬಳಸಿದ್ರೆ ಇನ್ನೂ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ತೆಂಗಿನೆಣ್ಣೆ ಅನ್ನೋದು ನಿಮಗೆ ಇನ್ಸ್ಟೆಂಟ್ ಆಗಿ ನಿಮ್ಮ ತ್ವಚೆಯನ್ನು ಬೆಳ್ಳಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ತ್ವಚೆಗೆ ಒಂದೊಳ್ಳೆ ಕಾಂತಿಯನ್ನು ನೀಡುತ್ತೆ. ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಸಹ ಕೂಡ ಮಾಡೋದಕ್ಕೆ ತೆಂಗಿನೆಣ್ಣೆ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ಬೋದು. ನಂತರ ನಾನು 1/2 ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಅನ್ನೋದು ಒಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಕೈ ಕಾಲು ಎಷ್ಟೇ ಸಂಟ್ಯಾನ್ನಿಂದ ಕಪ್ಪಗಾಗಿದ್ರೂ ಸಹ ಕೂಡ ಸಂಟ್ಯಾನ್ನೆಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಇನ್ಸ್ಟೆಂಟ್ ಆಗಿ ಲೈಟ್ನಿಂಗ್ ಮಾಡೋದಕ್ಕೂ ಸಹ ನಿಂಬೆಹಣ್ಣಿನ ರಸ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಅದರಲ್ಲಿ ವಿಟಮಿನ್ ಸಿ ಅನ್ನುವ ಅಂಶ ಸಹ ಕೂಡ ಹೇರಳವಾಗಿರುತ್ತೆ. ಆ ಕಾರಣದಿಂದ ಸಹ ಕೂಡ ನಿಮ್ಮ ಸ್ಕಿನ್ನ ಇನ್ಸ್ಟೆಂಟ್ ಆಗಿ ಲೈಟ್ನಿಂಗ್ ಮಾಡೋದಕ್ಕೆ ನಿಂಬೆಹಣ್ಣಿನ ರಸ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮೂರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಡೈಲಿ ನೀವು ಸ್ನಾನ ಮಾಡುವುದಕ್ಕಿಂತ ಮುಂಚೆ ಇದನ್ನು ಕ್ಲೀನಾಗಿ ನಿಮ್ಮ ಕೈ ಕಾಲು ಮತ್ತು ನೆಕ್ಕಗೆಲ್ಲ ಸಹ ಕೂಡ ಕ್ಲೀನಾಗಿ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗತ್ತೆ ಈ ಒಂದು ಮಿಶ್ರಣದಿಂದ. ನೋಡಿ, ಇಲ್ಲಿ ನಾನು ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನೋ ಅದೇ ರೀತಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿದ ನಂತರ ಒಂದು 2-3 ನಿಮಿಷಗಳ ಕಾಲ ಅದನ್ನು ಡ್ರೈ ಆಗಿ ಹುರುಗೂ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ. ಇದೇ ರೀತಿ ನೀವು ಡೈಲಿ ಫಾಲೋ ಮಾಡಬೇಕಾಗತ್ತೆ. ಕೇವಲ 1 ದಿನದಲ್ಲೇ ನಿಮಗೆ ಇದರ ಸಂಪೂರ್ಣವಾದ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನಂತರ ಬೇಕಾದರೆ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಡೈಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಮಸಾಜ್ ಮಾಡಿದ ನಂತರ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಕೈ ಕಾಲು ಅನ್ನೋದು ಎನಿ ಟೈಮ್ ಬೆಳ್ಳಕ್ಕಿರುತ್ತೆ, ಗ್ಲೋಯಿಂಗ್ ಆಗಿ ಸಹ ಕೂಡ ತುಂಬಾ ಚೆನ್ನಾಗಿ ಹೊಳಿತಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ, ನಂತರ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ನಿಂಬೆಹಣ್ಣಿನ ಬದಲಾಗಿ ನೀವು ಟೊಮ್ಯಾಟೊ ಜ್ಯೂಸ್ನ ಸಹ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ಸಹ ಕೂಡ ಕೇವಲ ಹಸಿ ಆಕಳಿನ ಹಾಲು ಮತ್ತು ತೆಂಗಿನೆಣ್ಣೆನ ಯೂಸ್ ಮಾಡಿ ಸಹ ಕೂಡ ನೀವು ಈ ಒಂದು ಪ್ಯಾಕ್ನ ನೀವು ಡೈಲಿ ಅಪ್ಲೈ ಮಾಡ್ಕೊಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನೋಡ್ತಾ ಇದ್ದರೆ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಮುಂದಿನ ವೀಡಿಯೋದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.